ಒಂದು ಕಲ್ಲನ್ನ ದೇವರನ್ನಾಗಿ ಮಾಡೋದು, ಅಥವಾ ರಕ್ತ ಮಾಂಸನ ಒಂದು ದೈವಿಕ ಪ್ರಕ್ರಿಯೆಯನ್ನಾಗಿಸೋದು. ಪ್ರತಿಷ್ಠಾಪನೆ ಅಂದ್ರೆ ಇದೇ. ಬೆಂಗಳೂರು ಕೇಂದ್ರದಲ್ಲಿ ಮೊದಲನೇದಾಗಿ ಪ್ರತಿಷ್ಠಾಪನೆ ಆಗ್ತಿರೋದು ನಾಗ. ಆಧ್ಯಾತ್ಮದ ಹಸಿವುಳ್ಳುವರಿಗೆ ನಾಗ ಒಂದು ಸಾಧ್ಯತೆ. ಈ ಪ್ರತಿಷ್ಠಾಪನೆಯ ರೀತಿ ಹೇಗಂದ್ರೆ, ನಿಮಗೆ ಕಾಣದೇ ಇರೋ ಅಡೆತಡೆಗಳು ನಿಮಗೆ ಅಡ್ಡಿ ಮಾಡ್ತಾ ನಿಮ್ಮನ್ನ ಸೀಮಿತಗೊಳಿಸುತ್ತವೆ. ಇವುಗಳನ್ನ ನಿರ್ಮೂಲನ ಮಾಡಕ್ಕೆ ನಾಗ ಒಂದು ಮುಖ್ಯವಾದ ದೈವ. ಮುಂದಿನ ಪೀಳಿಗೆಯು ಆಧ್ಯಾತ್ಮದೆಡೆಗೆ ಹಂಬಲಿಸುವ ಸಾಧ್ಯತೆ ಬಹಳವಾಗಿದೆ. ಅದಕ್ಕಾಗಿ ನಾಗನ ತಯಾರಿ.